ಶಿವಮೊಗ್ಗ ಮಹಾನಗರಪಾಲಿಕೆ ಬಿಜೆಪಿ ಆಡಳಿತದಿಂದ ಗೋ ಸಂರಕ್ಷಣಾ ವಿರೋಧಿ ಧೋರಣೆ ಕಂಡಿಸಿ ಪಾಲಿಕೆ ಎದುರು ಗೋ ಪೂಜೆ ನಡೆಸಿ ವಿನೂತನವಾಗಿ ಪ್ರತಿಭಟಿಸಲಾಯಿತು। ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ 2019 ರಲ್ಲಿ ಗೋ ಸಂರಕ್ಷಣೆ ಮಾಡುವುದಾಗಿ ಭರವಸೆ ನೀಡಿ ಆಡಳಿತಕ್ಕೆ ಬಂದ ಬಿಜೆಪಿ ನೇತೃತ್ವದ ಪಾಲಿಕೆ ಆಡಳಿತ 2019 ರಿಂದ 2023 ರವರೆಗೆ ಮಂಡಿಸಿದ 5 ವರ್ಷಗಳ ಆಯವ್ಯಯದಲ್ಲಿ 50 ಲಕ್ಷ ರೂಪಾಯಿಗಳನ್ನು ಗೋ ಸಂರಕ್ಷಣಾ ಯೋಜನೆಗೆ ಅನುದಾನ ಘೋಷಿಸಿದ್ದು, ಆದರೆ ಈ ಯೋಜನೆ ಅಡಿಯಲ್ಲಿ ಮೇಲ್ಕಂಡ ಯೋಜನೆಗೆ ನಯಾ ಪೈಸೆ ಕೂಡ ವಿನಿಯೋಗಿಸದೆ ಗೋಮಾತೆಗೆ ಅವಮಾನ ಮಾಡಿರ್ತಾರೆ। ಗೋಮಾತೆಗೆ ಅವಮಾನ ಮಾಡಿದ ಬಿಜೆಪಿ ಪಾಲಿಕೆ ಆಡಳಿತ ವಿರುದ್ಧ ಮಹಾನಗರ ಪಾಲಿಕೆ ವಿರೋಧ ಪಕ್ಷದ ನಾಯಕಿ ರೇಖಾ ರಂಗನಾಥ್ ನೇತೃತ್ವದಲ್ಲಿ ಕಾಂಗ್ರೆಸ್ನ ಪಾಲಿಕೆ ಸದಸ್ಯರಿಂದ ಗೋ ಪೂಜೆ ಮಾಡುವ ಮುಖಾಂತರ ವಿನೂತನ ಪ್ರತಿಭಟನೆ ನಡೆಸಿದರು। ರಕ್ಷಣೆಗೆ ಮೀಸಲಿಸಿ 50 ಲಕ್ಷದ ನಯಾ ಪೈಸೆ ಖರ್ಚು ಸಂರಕ್ಷಣೆಗಳನ್ನು ಬಿಡುಗಡೆ ಮಾಡಿ ನಕಲಿ ಗೋ ಸಂರಕ್ಷಕ ಬಿಜೆಪಿ ನಾಯಕರಿಗೆ 50 ಲಕ್ಷ ಹಣವನ್ನು ಕೊಡಿ 50 ಲಕ್ಷ ಹಣ ಕೊಡಿ ಗೋ ರಕ್ಷಣೆ ಬೇಕು। ಅಯ್ಯ ಸಾಹೇಬ್ರೇ ಹುಲ್ಲು ತಿನ್ನಿಸುದ ಅನುದಾನವನ್ನು ನಮಗಾಗಿ ಮೀಸಲಿಟ್ಟು ನಮಗಾಗಿ ಉಪಯೋಗಕ್ಕೆ ನೀವು ಗೋಗಳು ಸಂರಕ್ಷಿಸಲ್ಪಡುತ್ತವೆ ಎಲ್ಲಿ ಗೋಗಳು ಪೂಜಿಸಲ್ಪಡುತ್ತವೆ ಅಲ್ಲಿ ದೇವಾನುಗ್ರಹಗಳು ಇರುತ್ತೆ ಅನ್ನೋದು ಎಲ್ಲರೂ ಒಂದು ನಂಬಿರತಕ್ಕಂತ ಒಂದು ಸಂಗತಿ। ಆದರೆ ಏನು ನಮ್ಮ 2019 ರಿಂದ ಈವರೆಗೂ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಬಿಜೆಪಿ ಆಡಳಿತದ ಒಂದು ಸರ್ಕಾರ ಆ 2019 ರಿಂದ ಈವರೆಗೂ 23 ರವರೆಗೆ ಬಜೆಟ್ ಅನ್ನು ಮಾಡಿರೋದ್ರಲ್ಲಿ ಪ್ರತಿ ವರ್ಷ ಕೂಡ ಗೋಗಳ ಸಂರಕ್ಷಣೆಗಾಗಿ ಅಂತ 50 ಲಕ್ಷವನ್ನು ಮೀಸಲಿಡ್ತಾ ಬಂದಿದೆ। ಆದರೆ ಏನು ಪ್ರತಿ ವರ್ಷ ಕೂಡ ಈ ಒಂದು ಗೋಗಳ ಹೆಸರಿನಲ್ಲಿ ಇವರು ಬಜೆಟ್ ಅನ್ನು ಮಂಡಿಸ್ತಾ ಬರ್ತಾ ಇದ್ದಾರೆ। ಆದರೆ ಇವರು ಗೋಗಳ ಹೆಸರಿನಲ್ಲಿ ಸುಳ್ಳು ಭರವಸೆಯನ್ನು ನೀಡ್ತಾ ಬರ್ತಾ ಇದ್ದಾರೆ। ಗೋಗಳ ಸಂರಕ್ಷಣೆಗಾಗಿ ಆಗಿರಬಹುದು, ಬಿಡಾಡಿ ಹಸುಗಳ ಸಂರಕ್ಷಣೆಗಾಗಿರಬಹುದು, ಹಸುಗಳ ಒಂದು ಆರೋಗ್ಯ ತಪಾಸಣಾ ಕೇಂದ್ರಗಳನ್ನ ಮಾಡೋದಾಗಿರಬಹುದು, ಗೋಗಳಿಗಾಗಿ ಮೀಸಲಿಟ್ಟ ಈ ಒಂದು 50 ಲಕ್ಷ ಅನುದಾನದಲ್ಲಿ ಯಾವುದೇ ಒಂದು ಕೆಲಸಗಳನ್ನು ಅವರು ಮಾಡದಲೇ ಇರತಕ್ಕಂತದ್ದು ನಿಜವಾಗ್ಲೂ ನಾವು ಇವರು ಗೋ ರಕ್ಷಕರು ಅಂತ ಹೇಳ್ಕೊಳ್ತಿರೋದಕ್ಕೆ ನಿಜವಾಗ್ಲೂ ಒಂದು ಅಪವಾದ ಅಂತಾನೆ ಹೇಳಬಹುದು। ಅವರು ನಾವು ಮಹಾನಗರ ಪಾಲಿಕೆ ಸದಸ್ಯಯಾಗಿ ಬಂದಾಗಿಂದ ನೋಡ್ತಾನೆ ಇದ್ದೀವಿ, ಏನು ನಾವು ಬಂದಂತ ಜನ ಹೇಳ್ತಾನೆ ಇದ್ದಾರೆ, ಈ ನೀವು ಬರ್ತಕ್ಕಂತ ಹಿಂದೆ ಮಹಾನಗರ ಪಾಲಿಕೆಯಲ್ಲಿ ನಮಗೆಲ್ಲ ಒಂದು ಮಹಿಳೆಯರಿಗೆ ಗ್ರೈಂಡರ್ಗಳಾಗಿರ್ಬೋದು, ಮಿಕ್ಸರ್ಗಳಾಗಿರ್ಬೋದು, ಅಥವಾ ಮಹಿಳಾ ಸಬಲೀಕರಣಕ್ಕಾಗಿ ಹೊಲಿಗೆ ಯಂತ್ರಗಳನ್ನ ಕೊಡ್ತಾ ಇದ್ರು, ಮಕ್ಕಳಿಗಾಗಿ ವಿದ್ಯಾಭ್ಯಾಸದ ಸ್ಕಾಲರ್ಶಿಪ್ಗಳನ್ನು ಕೊಡ್ತಾ ಇದ್ರು ಅಂತ, ನೀವೆಲ್ಲ ಕಾರ್ಪೊರೇಟರ್ ಆಗಿ ಬಂದಾಗಿಂದ ನಮಗೆ ಯಾವುದೇ ರೀತಿಯಾದ ಒಂದು ಈ ಒಂದು ವಸ್ತುಗಳು ಕೊಡ್ತಾ ಇಲ್ಲ ಅಂತ ಇಡೀ 35 ವಾರ್ಡ್ಗಳಲ್ಲಿ ಜನ ಕೇಳ್ತಾ ಇದ್ದಾರೆ। ಆದರೆ ಈ ಬಿಜೆಪಿ ಸರ್ಕಾರ ಬಂದಾಗಿಂದ ಜನರಿಗೆ ಏನು ಬೇಕು ಅನ್ನೋದನ್ನ ಅವರು ಮರ್ತಿದ್ದಾರೆ। ಜನರ ಉಪಯೋಗಕ್ಕೆ ಬೇಕಾದಂತಹ ಆಗಿರ್ಬೋದು, ಅವರು ಏನು ಆದರ್ಶ ವ್ಯಕ್ತಿಗಳ ಒಂದು ಹೆಸರುಗಳಲ್ಲಿ ಈ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಒಂದು ಹೆಸರು ಏನು ಬಜೆಟ್ಗೆ ಮಾತ್ರ ಆ ಹೆಸರುಗಳನ್ನ ಬಳಸ್ಕೊತಾ ಇದ್ದಾರೆ। ಆದರೆ ಅಲ್ಲಿ ಮೀಸಲಿಟ್ಟಂತಹ ಯಾವುದೇ ಒಂದು ಹಣವನ್ನು ಕಾರ್ಯರೂಪಕ್ಕೆ ಯೋಜನೆಯನ್ನು ಕಾರ್ಯರೂಪಕ್ಕೆ ತರ್ತಾ ಇಲ್ಲ। ಹಾಗಾಗಿ ಆದಷ್ಟು ಬೇಗ ಏನು ಬಜೆಟಲ್ಲಿ ಗೋ ಸಂರಕ್ಷಣೆಗಾಗಿ ಅಂತ ಮೀಸಲಿಟ್ಟಿದ್ದಾರೋ ಅದನ್ನು ಕಾರ್ಯರೂಪಕ್ಕೆ ತರಬೇಕು, ಗೋಗಳಿಗೆ ಒಂದು ಉಪಯುಕ್ತವಾದ ಒಂದು ಚಿಕಿತ್ಸಾ ಕೇಂದ್ರಗಳಾಗಿರ್ಬೋದು, ಅವು ಬಿಡಾಡಿ ಹಸುಗಳಿಗೆ ಒಂದು ಕಸ ಒಂದು ಏನು ಅದು ಶೆಲ್ಟರ್ಗಳಾಗಿರ್ಬೋದು, ಇವುಗಳನ್ನೆಲ್ಲ ಆದಷ್ಟು ಬೇಗ ಕೂಡಲೇ ಮಾಡಬೇಕು ಅಂತ ನಾವಿವತ್ತು ಒತ್ತಾಯನ ಮಾಡ್ತಾ ಇದ್ದೀವಿ। ಅವಮಾನ ಮಾಡದಂಗೆ ಹಾಗಾಗಿ ಇವತ್ತೇ ಎಚ್ಚೆತ್ಕೊಂಡು ಸಹಕಾರ ಈಗಾಗಲೇ